ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂತಹ ವಿಷಯವನ್ನ ತಿಳಿಸ್ಕೊಡ್ತೇನೆ. ಈ ವಿಷಯಗಳನ್ನ ಅನುಸರಿಸಿ ನೀವು ನಡೆದಿದ್ದೆ ಆದ್ರೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ನಿಮಗೆ ಸಿಗ್ತದೆ. ಮಹಾಭಾರತದ ಅನುಶಾಸನ ಪರ್ವದ 161ನೇ ಅಧ್ಯಾಯದಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯರಲ್ಲಿ ಕೇಳ್ತಾ ಇದ್ದಾನೆ, ತಾತ ವೇದದಲ್ಲಿ ಶತಾಯುಹು ಪುರುಷ ಎನ್ನಲಾಗಿದೆ, ಆದರೆ ಸಣ್ಣ ವಯಸ್ಸಿನ ಮಕ್ಕಳು ಯಾಕೆ ಸಾಯ್ತಾರೆ, ಕಾರಣ ಏನು, ಯಾವ ಕರ್ಮದಿಂದ ಅವರು ಮನುಷ್ಯ ದೀರ್ಘಾಯುಷ್ಯವನ್ನು ಪಡಿತಾನೆ, ಯಾವ ಕರ್ಮದಿಂದ ಆಯುಷ್ಯವನ್ನು ಕಳೆದುಕೊಳ್ತಾನೆ, ಭೂಮಿಯ ಮೇಲೆ ನಾವು ಯಾವ ಕೆಲಸಗಳನ್ನ ಮಾಡಿದರೆ ನಾವು ಆಯುಷ್ಯವಂತರಾಗ್ತೇವೆ, ಯಾವ ಕೆಲಸಗಳನ್ನ ಮಾಡಿದರೆ ನಮ್ಮ ಆಯುಷ್ಯವನ್ನು ಕಳೆದುಕೊಳ್ತೇವೆ ಅಂಥೇಳಿ ಭೀಷ್ಮಾಚಾರ್ಯರನ್ನ ಕೇಳ್ತಾ ಇದ್ದಾನೆ ಯುಧಿಷ್ಠರ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಮನುಷ್ಯ ಆಚಾರದಿಂದಲೇ ಬದುಕಬೇಕು ಅಂಥೇಳಿ, ಅಂದರೆ ಆಚಾರದಿಂದಲೇ ನಾವು ಆಯುಷ್ಯವನ್ನು ಪಡಿತೇವೆ, ಆಚಾರದಿಂದಲೇ ಸಂಪತ್ತನ್ನು ಪಡಿತೇವೆ, ಆಚಾರದಿಂದಲೇ ಪುರುಷನ ಬದುಕಿನಲ್ಲಿ ಎಲ್ಲ ಸುಖವನ್ನು ಅನುಭವಿಸ್ತಾನೆ ಅಂಥೇಳಿ. ಇನ್ನು ಅವರು ಬಹಳನೇ ವಿಷಯಗಳನ್ನು ತಿಳಿಸ್ಕೊಟ್ರು, ಅದರಲ್ಲಿ ಕೆಲವೊಂದನ್ನು ನಮಗೆ ಹೇಳ್ತೀನಿ ನೋಡ್ರಿ. ಪ್ರಾತಃ ಕಾಲದ ಸೂರ್ಯ, ಸಾಯಂಕಾಲದ ಸೂರ್ಯ, ಯಜ್ಞದ ಹೊಗೆ, ತನಗಿಂತ ಕಡಿಮೆ ವಯಸ್ಸಿನ ಹೆಂಡತಿ, ಹರಿಯುವ ನದಿ ನೀರು, ರಾತ್ರಿ ನಿತ್ಯದಲ್ಲಿ ಹಾಲನ್ನದ ಊಟ, ಇವು ಆಯುಷ್ಯವರ್ಧಕ ಅಂತ ಹೇಳ್ತಾರೆ. ಅದೇ ನೆತ್ತಿಯ ಮೇಲೆ ಬಂದ ಬೆಳೆದ ಸೂರ್ಯ, ಸುಡುವ ಹೆಣದ ಹೊಗೆ, ತನಗಿಂತ ಹಿರಿಯ ವಯಸ್ಸಿನ ಹೆಂಡತಿ, ನಿಂತ ಕೊಳಕು ನೀರು, ರಾತ್ರಿ ನಿತ್ಯವೂ ಮೊಸರನ್ನದ ಊಟ, ಇವು ಆಯುಷ್ಯ ನಾಶಕ ಅಂಥೇಳಿ. ಅದಕ್ಕೆ ಹೇಳ್ತಾರೆ, ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಹೊರಗೆ ಅಡ್ಡಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು. ಈಗ ಸುಡುವ ಹೆಣದ ಹೊಗೆ ಅದರ ಮುಂದೆ ಬಳವತ್ತನ್ನು ನಿಲ್ಲಬಾರ್ದು ಅಂಥೇಳಿ ಹೆಣವನ್ನು ಅಗ್ನಿಸ್ಪರ್ಶ ಮಾಡಿದ ಮೇಲೆ ಬಂದು ಬಿಡ್ತಾರೆ, ಯಾಕಂದರೆ ಅದರ ಹೆಣದ ಹೊಗೆಯನ್ನು ತೆಗೆದುಕೊಂಡ್ರೆ ಮನುಷ್ಯನ ಆಯುಷ್ಯ ಕ್ಷೀಣಿಸ್ತದಂತ. ಶಿರಸ್ನಾನ ಮಾಡದೆ ದೇವತಾ ಕಾರ್ಯ ಆಗಿರ್ಬೋದು, ಪಿತೃ ಕಾರ್ಯಗಳನ್ನಾಗಿರೋದು ಪುರುಷರು ಮಾಡಬಾರ್ದು ಅಂಥೇಳಿ, ಯಾವ ಮನುಷ್ಯರಾದವರು ಎಂದೂ ನಗ್ನವಾಗಿ ಸ್ನಾನವನ್ನು ಮಾಡಬಾರ್ದು, ರಾತ್ರಿಯಲ್ಲಿ ಅಕಾರಣವಾಗಿ ಸ್ನಾನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಮಾಡಿದಂತಹ ಸ್ನಾನ ನಮಗೆ ಅಪಾರವಾದ ದೋಷವನ್ನು ತಂದುಕೊಡ್ತದಂತ. ಅದಕ್ಕಾಗಿ ಯಾವುದೇ ಅಕಾರಣ ಅಂತಂದರೆ ಯಾವುದೇ ನಮಗೆ ಕಾರಣ ಇಲ್ಲದೆ ರಾತ್ರಿ ಸಮಯದಲ್ಲಿ ಸ್ನಾನವನ್ನು ಮಾಡಬಾರ್ದು, ಸ್ನಾನ ಮಾಡಿ ಒರೆಸಿಕೊಳ್ಳದೆ ಮೈ ಝಾಡಿಸಬಾರ್ದು, ಕೆಲವರು ಹಸಿ ಮೈಯನ್ನು ಝಾಡಿಸ್ತಾರಲ್ಲ ಆ ರೀತಿ ಮಾಡಬಾರ್ದು, ಸ್ನಾನ ಮಾಡದೆ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಳ್ಳಬಾರ್ದು, ಕೆಲವರು ಸ್ನಾನ ಮಾಡಲಿಕ್ಕೆ ಬೇಸರಾಗಿದೆ ಅಂಥೇಳಿ ಸುಗಂಧ ದ್ರವ್ಯ ಅಂತೇಳಿ ವಾಸನೆ ಎಣ್ಣೆಯನ್ನು ಹೊಡ್ಕೊಂಡು ಹೋಗ್ತಿರ್ತಾರೆ, ಆ ರೀತಿಯೆಲ್ಲವೂ ಮಾಡಬಾರ್ದು. ಯಾಕಂದರೆ ಎಷ್ಟೋ ಜನರು ಈ ರೀತಿಯಾಗಿ ಮಾಡಿಕೊಂಡು ತಮ್ಮ ಆಯುಷ್ಯವನ್ನು ತಾವೇ ಕಳೆದುಕೊಳ್ತಾರೆ. ಈಗ ಯಾಕೆಲ್ಲರೂ ರೋಗಿಷ್ಠರಾಗಿ ಬದುಕ್ತಾ ಇದ್ದೀವಿ ಅಂದರೆ ಅಶಾಸ್ತ್ರೀಯವಾಗಿ ಎಷ್ಟೋ ವಿಷಯಗಳನ್ನು ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಆಯುಷ್ಯವನ್ನು ಕಳೆದುಕೊಳ್ತಾ ಇದ್ದೇವೆ. ನಾವು ಮಾಡುವಂಥ ಸ್ನಾನ, ನಿದ್ರೆ, ಮಾಡುವಂಥ ಪೂಜೆ, ಪುನಸ್ಕಾರಗಳು, ಪ್ರತಿಯೊಂದು ಕಾರ್ಯವೂ ನಮಗೆ ಆಯುಷ್ಯಕಾರಕ ಮತ್ತು ನಮಗೆ ಕೆಲವೊಂದು ದೋಷವನ್ನು ತಂದು ಕೊಡ್ತದೆ, ಕೆಲವೊಂದು ಅಭಿವೃದ್ಧಿಯನ್ನು ಕೊಡ್ತದೆ. ಅದಕ್ಕಾಗಿ ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಮಾಡಿದಾಗ ನಮ್ಮ ಜೀವನದಲ್ಲಿ ಎಲ್ಲವೂ ಅಭಿವೃದ್ಧಿ ಪಥವನ್ನು ನಾವು ಹಿಡಿತೇವೆ. ಸೂರ್ಯೋದಯದಲ್ಲಿ ನಾವು ಹಾಸಿಗೆ ಮೇಲೆ ಇರಬಾರ್ದು ಅಂತ ಹೇಳ್ತೇವೆ ಶಾಸ್ತ್ರ. ಅದೇ ಸೂರ್ಯಾಸ್ತದ ವೇಳೆಗೆ ಅಂದರೆ ಸಾಯಂಕಾಲ ವೇಳೆಯಲ್ಲಿ ಸಹ ನಾವು ಮಲ್ಕೊಂಡು ಇರಬಾರ್ದು. ಮೂರು ಸಂಜೆ ಹೊತ್ತು ಲಕ್ಷ್ಮೀ ಬರೋ ಹೊತ್ತಿನೊಳಗ ನಾವು ಮಲ್ಕೊಂಡ್ರೆ ನಮಗೆ ದಾರಿದ್ರ್ಯ ಬರ್ತದೆ ಅಂಥೇಳಿ ನಮ್ಮ ಪೂರ್ವಜರು ಅವಾಗವಾಗ ಹೇಳ್ತಾನೆ ಇರ್ತಾರೆ. ಅದರಿಂದ ನಮಗೆ ಆಯುಷ್ಯ ಹಾನಿ ಆಗ್ತದಂತ. ಇನ್ನು ಎಷ್ಟೋ ಜನ ಮಧ್ಯಾಹ್ನ ಹೊತ್ತು ಮಲಗ್ತೀವಿ ಅಂದರೆ ಮಧ್ಯಾಹ್ನ ಹೊತ್ತಿರ ವಿಶ್ರಾಂತಿಗಾಗಿ ನಾವು ಹಾಗೆ ಅಡ್ಡಾಗೋದು ಬೇರೆ, ಗಡದ್ದಾಗಿ ನಿದ್ದೆ ಹೊಡೆಯೋದು ಬೇರೆ. ನಾವು ನಿದ್ದೆಯನ್ನು ಮಧ್ಯಾಹ್ನ ಹೊತ್ತಲ್ಲಿ ಮಾಡಬಾರ್ದು ಅಂತ ಹೇಳ್ತದೆ ಅಂದರೆ ನಮ್ಮ ಆಯುಷ್ಯ ಕಳೀತದಂತ. ಅದಕ್ಕಾಗಿ ಅದರಲ್ಲೂ ಮಧ್ಯಾಹ್ನ ಹೊತ್ತು ಹೆಣ್ಣು ಮಕ್ಕಳು ಮಲ್ಕೊಂಡ್ರೆ ಮನೆಗೆ ದಾರಿದ್ರ್ಯ ಬರ್ತದೆ ಅಂಥೇಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ತಲೆಯಿಟ್ಟು ಯಾವತ್ತೂ ಮಲಗಬಾರ್ದು, ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂಥೇಳಿ. ಆ ಮಲಗುವಾಗೂ ಸಹ ಹೇಳ್ತಾರೆ, ಹರಿದಿರುವ ಕೊಳಕಾಗಿರುವ ಹಾಸಿಗೆಯಲ್ಲಿ ಯಾವತ್ತೂ ಮಲಗಬಾರ್ದು, ಮುರಿದ ಮಂಚದಲ್ಲಿ ಮಲಗಬಾರ್ದು, ಬಹಳನೇ ಕತ್ಲಿ ಇರೋವಂಥ ಜಾಗದಲ್ಲಿ ಮಲಗಬಾರ್ದಂತೆ. ಯಾಕಂದರೆ ಸಣ್ಣದಾಗಿ ಒಂದು ಏನಾದರೂ ದೀಪವನ್ನು ಹಚ್ಚಿಟ್ಕೊಂಡು ಮಲಗಬೇಕು, ಅಥವಾ ನಾವು ಝೀರೋ ಬಲ್ಬ್ ಅಂತ ಹೇಳ್ತೀವಲ್ಲ ಅದನ್ನಾದರೂ ಹಾಕ್ಕೊಂಡು ಮಲ್ಕೊಳ್ಬೇಕು, ಪೂರ್ಣ ಕತ್ತಲೆಯಲ್ಲಿ ಮಲಗಬಾರ್ದು. ಯಾರೇ ಗಂಡಸರು ಸ್ತ್ರೀಯರಿಗೆ ಮಲಗಿರುವಂಥ ಎಲ್ಲಿ ಒಂದು ರೂಮ್ನಲ್ಲಿ ಬಂದು ಮಲಗಬಾರ್ದು. ಜನರು ಓಡಾಡುವಂಥ ಸ್ಥಳದಲ್ಲಿ ಅಡ್ಡಲಾಗಿ ಮಲಗಿದರೆ
ಅದು ಕೂಡ ಯಾರಾದರೂ ನಿಮ್ಮನ್ನು ದಾಟಿದರೆ ಕೂಡ ಆಯುಷ್ಯ ಕಡಿಮೆ ಆಗ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಹಾಲ್ನಲ್ಲಿ ಮಕ್ಕಳನ್ನದು ಮಲಗಿಸಿ ಹೋಗ್ತಾರೆ, ಅಥವಾ ಕೆಲಸ ಮಾಡಲಿಕ್ಕೆ ಮಕ್ಕಳನ್ನು ಒಂದು ದಂಡಿಗೆ ಮಲಗಿಸ್ಬೇಕು, ಓಡಾಡೋ ಜಾಗದಲ್ಲಿ ಮಲಗಿಸಿದರೆ ಮಕ್ಕಳ ಆಯುಷ್ಯ ಕಡಿಮೆ ಆಗ್ತದೆ ಅಂತೇಳಿ ಇದು ನಮ್ಮ ತಾಯಿ ಹೇಳ್ತಿದ್ರು ನನಗೆ. ಇನ್ನು ಉದಯಿಸುತ್ತಿರುವ ಸೂರ್ಯನನ್ನು ನೀರಿನಲ್ಲಿ ನೋಡಬಾರದು, ಅವನ ಪ್ರತಿಬಿಂಬವನ್ನು ಸೂರ್ಯ ಉದಯಿಸುತ್ತಿರುವುದಾಗಿರ್ಬೋದು, ಸೂರ್ಯ ಅಸ್ತ ಆಗಿರ್ಬೋದು, ಅಥವಾ ನೆತ್ತಿಗೆ ಸೂರ್ಯ ಬಂದಾಗ ಆತನ ಪ್ರತಿಬಿಂಬವನ್ನು ನಾವು ಸೂರ್ಯನನ್ನು ನೀರಿನಲ್ಲಿ ನೋಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನೊಬ್ಬರ ತೊಟ್ಟ ವಸ್ತ್ರವನ್ನು ಚಪ್ಪಲಿಯನ್ನು ಯಾವತ್ತೂ ಧರಿಸಬಾರ್ದು. ಆಮೇಲೆ ಒಂದು ಪಾದವನ್ನು ಇನ್ನೊಂದು ಪಾದಕ್ಕೆ ಹಚ್ಚಿ ತಿಕ್ಕಿ ತೊಳೆಯಬಾರ್ದು. ಇನ್ನು ಬೆಳಗ್ಗೆ ಎದ್ದು ಹಲ್ಲುಚ್ಚುವಾಗ ಯಾರೊಂದಿಗೂ ಮಾತನಾಡಬಾರ್ದು ಅಂತ ಹೇಳ್ತದೆ. ಸ್ನಾನವನ್ನು ಮಾಡುವಾಗ ಮೌನವಾಗಿ ಸ್ನಾನವನ್ನು ಮಾಡಬೇಕು. ಅಂದರೆ ನಾವು ಮನಸ್ಸಿನಲ್ಲಿಯೇ ದೇವತಾ ಒಂದು ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನು, ಗಂಗೆ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡಬೇಕು ಅಂತೇಳಿ. ಇನ್ನು ದೇವತಾ ಕಾರ್ಯಗಳನ್ನು ಮಾಡುವಾಗ ಆಲಾಪ ಅಂತಂದರೆ ಬೇರೆ ವಿಷಯದ ಚರ್ಚೆಗಳನ್ನು ಮಾಡ್ತಾ ದೇವತಾ ಕಾರ್ಯಗಳನ್ನು, ದೇವತಾ ಪೂಜೆಯನ್ನು ಮಾಡಬಾರ್ದು. ಅಗ್ನಿ ಗೋ ಬ್ರಾಹ್ಮಣರನ್ನು ಅಪವಿತ್ರನಾದಾಗ ಮುಟ್ಟಬಾರದು. ಅಂದರೆ ರಜಸ್ವಲೆಯಾದ ಹೆಣ್ಣು ಮಗಳು ಯಾವುದೋ ಒಂದು ಆಕಳನ್ನು ಅಥವಾ ಅಗ್ನಿಯನ್ನು ಬ್ರಾಹ್ಮಣರನ್ನು ಮುಟ್ಟಬಾರ್ದು. ಅದಕ್ಕಾಗಿ ನಾವು ಬ್ರಾಹ್ಮಣ ಹೆಣ್ಣು ಮಕ್ಕಳು ಏನು ಮಾಡ್ತೀವಿ, 3 ದಿವಸ ಮುಟ್ಟನ್ನು ಯಾಕೆ ಪಾಲಿಸ್ತೇವೆ ಅಂದರೆ ಅಗ್ನಿಯನ್ನು ಮುಟ್ಟಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಮುಟ್ಟಾದ ಹೆಣ್ಣು ಮಕ್ಕಳು ಅಗ್ನಿಯನ್ನು ಮುಟ್ಟಿದರೆ ದೋಷ ಬರ್ತದೆ ಅಂಥೇಳಿ 3 ದಿವಸ ನಾವು ಹೊರಗಡೆ ಕೂತು ಈ ಮುಟ್ಟನ್ನು ಪಾಲಿಸ್ತೇವೆ. ಆ ಸಮಯದಲ್ಲಿ ಅಗ್ನಿ ಆಗಿರ್ಬೋದು, ಗೋ ಆಗಿರ್ಬೋದು, ಬ್ರಾಹ್ಮಣರನ್ನು ಮುಟ್ಟಬಾರ್ದು ಅಂಥೇಳಿ. ಇನ್ನು ಕೆಲವು ಸಲ ಮಕ್ಕಳಿಗೆ ಹೊಡಿತಿರ್ತೀರಿ, ಮಕ್ಕಳ ತಲೆಗೆ ಯಾವತ್ತೂ ಹೊಡಿಬಾರ್ದು ಅಂಥೇಳಿ. ಮಕ್ಕಳ ತಲೆಗೆ ಹಾಕಬಾರ್ದು, ಬೇರೆಯವ್ರದ್ದು ಯಾರದೇ ತಲೆಗೆ ಹೊಡಿಬಾರ್ದು, ತಲೆ ಕೂದಲನ್ನು ಹಿಡಿದು ಎಳೆಯಬಾರ್ದು. ಅಷ್ಟೇ ಅಲ್ಲ, ನಿಮಗೆ ತಲೆ ಏನಾದರೂ ತೋರಿಸ್ತಾ ಇದ್ದರೆ ಎರಡೂ ಕೈಯಿಂದ ತಲೆಯನ್ನು ತೋರಿಸ್ಕೊಳ್ಳೋ ಅಭ್ಯಾಸ ಕೆಲವೊಬ್ಬರಿಗೆ ಇರ್ತದೆ. ಆ ರೀತಿ ತಲೆ ಎರಡೂ ಕೈಯಿಂದ ತಲೆಯನ್ನು ತೋರಿಸಿದರೆ ಮನೆಗೆ ಹಣದ ಅಡಚಣೆಗಳು ಬರ್ತದಂತ. ಅದಕ್ಕಾಗಿ ಎರಡೂ ಕೈಗಳಿಂದ ತಲೆಯನ್ನು ತೋರಿಸ್ಕೊಳ್ಬಾರ್ದು ಅಂತ. ಇನ್ನು ಬೇಕಾದಷ್ಟು ವಿಷಯಗಳವ, ಅವನ್ನೆಲ್ಲ ಕೇಳ್ತಾ ಹೋದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೇವೆ ಅಂಥೇಳಿ ನಮಗೆ ಅನ್ನಿಸ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಬೇಕಾದಷ್ಟು ವಿಷಯಗಳವ, ಅವುಗಳನ್ನ ನಾನು ತಿಳಿಸ್ತಾ ಹೋಗ್ತೇನಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.